ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯಸ್ ಕಿಚನ್ ಕಾರ್ನರ್. ನಾನಿವತ್ತು ಬಸಳೆ ಸೊಪ್ಪಿಂದು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು ಒಂದು ಕಟ್ಟು ಬಸಳೆ ಸೊಪ್ಪು ತಗೊಂಡಿದ್ದೀನಿ. ನೋಡಿ, ಇಷ್ಟು ದೊಡ್ಡ ದೊಡ್ಡದಾಗಿರುತ್ತೆ ಎಲೆ. ಎಳೆ ಸೊಪ್ಪು ತಗೊಂಡಿದ್ದೀನಿ ನಾನು. ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಎಲೆ ಎಲೆ ಎಲ್ಲ ಬಿಡಿಸ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ 1/2 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಜೀರಿಗೆ, 1 ಕಡ್ಡಿ ಕರಿಬೇವು, ಒಗ್ಗರಣೆಗೆ 1 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನು. ಇಲ್ಲಿ ನಾನು 1/2 ಕಪ್ಪು ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ 1 ನಾಟಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಮತ್ತು 1 ಈರುಳ್ಳಿ ಹಾಕಿಬಿಟ್ಟು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ 2 ಕಪ್ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ 2 ವಿಸಲು. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ 2 ವಿಸಲು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಪಾತ್ರೆ ಇಟ್ಕೊಳ್ಳಿ, ಗ್ಯಾಸ್ ಆನ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಬೇಯಿಸಿರೋ ತೊಗರಿ ಬೇಳೆ, ಟೊಮ್ಯಾಟೊ, ಈರುಳ್ಳಿ, ಅರಿಶಿನ ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ 2 ಕಪ್ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಕುದೀಲಿ. ನೋಡಿ, ಚೆನ್ನಾಗಿ ಬೇಳೆ ಬೆಂದಿದೆ, ಚೆನ್ನಾಗಿ ಕುದೀತಾ ಇದೆ. ಈಗ ಸಣ್ಣಕ್ಕೆ ಕಟ್ ಮಾಡಿರೋ ಬಸಳೆ ಸೊಪ್ಪು ಹಾಕ್ಕೊಳ್ಳಿ. ಉಡುಪಿ, ಕಾರವಾರ, ಮಂಗಳೂರು ಸೈಡೆಲ್ಲ ರೌಂಡ್ ರೌಂಡಾಗಿ ಸುತ್ತಿರ್ತಾರೆ ಸೊಪ್ಪನ್ನ. ಇದು 1 ಕಟ್ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಹಸಿಕಾಯಿ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಸೊಪ್ಪು. 1-3 ನಿಮಿಷ ಆಯಿತು ನಾನು ಹಾಕಿ ಸೊಪ್ಪು. ಈಗ ರುಬ್ಕೊಂಡಿರೋ ಕಾಯಿ, ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳಿ. ಈ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ನೋಡಿ ನೀವು ಸಾಂಬಾರ್ಗೆ ನೀರು ಹೆಚ್ಚಿಸ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತ ಇದ್ದೀನಿ. ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು 5 ನಿಮಿಷ ಚೆನ್ನಾಗಿ ಕುದೀಲಿ. ನೋಡಿ, ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಬೆಳ್ಳುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಕಂದು ಬಣ್ಣ ಬರಬೇಕು, ಅಲ್ಲಿಗಂಟ ಫ್ರೈ ಮಾಡಿ. ನೋಡಿ, ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಾಂಬಾರು ಕುದೀತಾ ಇದೆ ಇಲ್ಲಿ. ನೋಡಿ, 7 ನಿಮಿಷ ಆಯಿತು ಕುದೀತಾ ಇದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇದು 1 ನಿಮಿಷ ಕುದಿಸ್ಕೊಳ್ಳಿ. 1 ನಿಮಿಷ ಕುದಿಸ್ಕೊಳ್ಳಿ ಸಾಂಬಾರನ್ನ. ನೋಡಿ, 1 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ರೆಡಿ ಆಯಿತು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ.
ಇಂದಿನ ಅಡುಗೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಕಮೆಂಟ್ಸನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮರೆಯದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.